ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ತಹಶೀಲ್ದಾರ್ ಕೈಗೆ ಸಿಗಾಕೊಂಡಿದ್ದಾನೆ ಭೂಪ. ಲಂಚ ಸ್ವೀಕರಿಸ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ತಹಶೀಲ್ದಾರ್ ಬಿದ್ದಿದ್ದಾರೆ. ಪಾಂಡವಪುರ ತಹಶೀಲ್ದಾರ್ ಸೌಮ್ಯ ಇವರೇ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. 40,000 ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಮಾಹಿತಿಯ ಆಧಾರದ ಮೇರೆಗೆ ಲೋಕಾಯುಕ್ತ ರೈಡ್ ನಡೆಸಿತ್ತು. ಗ್ರಾಮ ಲೆಕ್ಕಿಗ ಮರಿಸ್ವಾಮಿ ಬಳಿ 40,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಅದನ್ನು ಸ್ವೀಕರಿಸುವಾಗ ಇವತ್ತು ಲೋಕಾಯುಕ್ತದ ಬಲೆಗೆ ಬಿದ್ದಿದ್ದಾರೆ ತಹಶೀಲ್ದಾರ್ ಸೌಮ್ಯ. ಪಾಂಡವಪುರದ ತಹಶೀಲ್ದಾರ್ ಇವರು ಗುಮ್ಮನಹಳ್ಳಿಯಿಂದ ದೊಡ್ಡ ಮೊಮ್ಮನಹಳ್ಳಿಗೆ ವರ್ಗಾವಣೆ ಮಾಡೋಕ್ಕೆ ತಹಶೀಲ್ದಾರ್ ಲಂಚ ಕೇಳಿದ್ರಂತೆ. ಈ ಬಗ್ಗೆ ಲೋಕಾಯುಕ್ತಕ್ಕೆ ಮರಿಸ್ವಾಮಿ ದೂರು ಕೊಟ್ಟಿದ್ರು. ಈ ದೂರಿನ ಅನ್ವಯ ಇವತ್ತು ರೈಡ್ ನಡೆಸಿದಾಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ.